ಆರೋಗ್ಯಕರವಾದ ಹೆಲ್ತಿಯಾಗಿರುವಂತಹ ಹುರುಳಿಕಾಳು, ಹುರುಳಿಕಾಳಿನ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವೀಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮ ಬೇರೆ ವೀಡಿಯೋಸ್ನೂ ನೋಡಿ. ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಇದು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಬೌಲಷ್ಟು ಹುರುಳಿಕಾಳನ್ನು ಕ್ಲೀನಾಗಿ ಆರಿಸ್ಕೊಂಡಿರಬೇಕು. ಕಲ್ಲೆಲ್ಲ ತೆಗೆದು ಬಿಟ್ಟು ನೀಟಾಗಿ ಆರಿಸ್ಕೊಂಡು ಅದನ್ನು ಬಾಂಡ್ಲಿಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಆಗುತ್ತೆ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದು ಫ್ರೈ ಆಗ್ತಾ ಆಗ್ತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹುರುಳಿಕಾಳದು. ನೋಡಿ, ಈ ಥರ ಲೈಟ್ ಕಲರ್ ಈ ಥರ ಈಗ ಡಾರ್ಕ್ ಕಲರ್ ಆಗಿದೆ ನೋಡಿ, ಈ ಥರ ಬ್ರೌನ್ ಕಲರ್ ಬಂದಿದೆ. ಇಷ್ಟಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡಬೇಕು ಕಾಳುಗಳನ್ನೆಲ್ಲ. ಅದೇ ಬಾಣಲಿಗೆ ಇವಾಗ ತಣ್ಣಗಾಗೋಕ್ಕೆ ಬಿಡಿ ಇದು ಕಾಳನ್ನು. ನೋಡಿ, ಇದೇ ಬಾಣಲಿಲಿ ನಾನು 1 ಸ್ಪೂನು ಆಯಿಲ್ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 1/8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಬೌಲಷ್ಟು ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ನೀವು ಕೊಬ್ಬರಿ ತುರಿನಾರೂ ಹಾಕ್ಬೋದು, ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕದ ಪೀಸಸ್ಸಾಗಿ ಕಟ್ ಮಾಡಿ ಹಾಕಿದ್ರೆ ಮಿಕ್ಸಿಲಿ ಸಣ್ಣ ಆಗುತ್ತೆ. ನೋಡಿ, 1-2 ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಚಟ್ನಿ ಪುಡಿ, ಮತ್ತು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಕರಿಬೇವಿನ ಎಲೆ ಹಾಕಿದ್ದೀನಿ 1/10. ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದನ್ನೊಂದು 5 ನಿಮಿಷ ಫ್ರೈ ಮಾಡಬೇಕು ನೀವು ಮೀಡಿಯಮ್ ಫ್ಲೇಮಲ್ಲಿ. ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡ್ಬೋದು, ಮತ್ತು ಚಪಾತಿ ಜೊತೆ ಪಲ್ಯ ಹಾಕ್ಕೊಂಡು ಊಟ ಮಾಡ್ತಿರ್ತೀವಲ್ಲ, ಆವಾಗ 1 ಸ್ಪೂನ್ ಇದನ್ನು ಡೈಲಿ ಯೂಸ್ ಮಾಡಿದ್ರೆ. 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದನ್ನು ಚಟ್ನಿ ಪುಡಿ ಡೈಲಿ 1 ಸ್ಪೂನು ಯೂಸ್ ಮಾಡೋದ್ರಿಂದ ಊಟದ ಜೊತೆಗೆ ನಮಗೆ ಬಾಡಿ ಹೀಟ್ ಇರುತ್ತೆ, ಮತ್ತು ಶೀತ ಕೆಮ್ಮು ಜ್ವರ ಇದ್ಯಾವ ಥರದ್ದು ಬರೋದಿಲ್ಲ. ನೋಡಿ, ಹುರುಳಿಕಾಳು ಹುರಿದಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡು 1 ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಮತ್ತೆ 1-5 ನಿಮಿಷ ಫ್ರೈ ಮಾಡಬೇಕು ನೀವು. ಇದು ಹುರುಳಿಕಾಳು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಮೀಡಿಯಮ್ಗಿಂತ ಕಡಿಮೆ ಉರಿಲಿ ಇಟ್ಕೊಂಡು ಫ್ರೈ ಮಾಡಿ. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಬಿಸಿ ಇದ್ದಾಗ ಮಿಕ್ಸಿ ಮಾಡೋದಕ್ಕೆ ಹೋಗಬೇಡಿ, ಫುಲ್ಲು ತಣ್ಣಗಾಗಲಿ. 1/2 ಗಂಟೆ ಬಿಟ್ಕೊಂಡು ಆಮೇಲೆ ಮಿಕ್ಸಿ ಮಾಡಬೇಕು ಇದನ್ನು. ನೋಡಿ, ರೆಡಿಯಾಗಿದೆ. ಇದು ಇವಾಗ 1 ಪ್ಲೇಟಿಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇದು ತಣ್ಣಗಾಗಿದೆ. ಇವಾಗ ಇದನ್ನು 1 ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ಫಸ್ಟ್ ಏನು ಮಾಡಿ, ಪಲ್ಸಲ್ಲಿ ಮಾಡಿ, ಏಕೆಂದರೆ ಒಣ ಕೊಬ್ಬರಿ ಪೀಸಸ್ ಇರುತ್ತಲ್ಲ, ತುರಿದಿರೋದು ಹಾಕಿದ್ರೆ ನಡೀತದೆ, ಪೀಸಿರೋದ್ರಿಂದ ಪಲ್ಸಲ್ಲಿ ಮಾಡಬೇಕು. ಒಂದು ಸ್ವಲ್ಪ 1/4 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಸಣ್ಣ ಆಗುತ್ತಲ್ಲ ಕೊಬ್ಬರಿ ಎಲ್ಲ, ಆವಾಗ ನೀವು ಫುಲ್ಲು ಇದರಲ್ಲಿ ಇಟ್ಕೊಂಡು ಮಾಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು ಪಲ್ಸಲ್ಲಿ ಮಾಡಬೇಕು, ಆಮೇಲೆ 1 ಸ್ಪೀಡಿಗೆ ಇಟ್ಬಿಟ್ಟು ಮಾಡ್ಕೋಬೇಕು. ಇದು ಸ್ವಲ್ಪ ಚಟ್ನಿ ಪುಡಿ ತರಿ ತರನೇ ಬರುತ್ತೆ. ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಸರ್ವ್ ಮಾಡ್ಬೋದು, ಚಪಾತಿಗೆ